ವಚನಗಳಲ್ಲಿ ಪೂಜೆಯ ಕಾಲಮಾನದ ಬಗ್ಗೆ ಏನನ್ನು ತಿಳಿಸಿದರೆ ಅಂತ ಮುಂದೆ ಬರುವ ಪಾಡ್ಕಾಸ್ಟ್ಗಳಲ್ಲಿ ನಾವು ತಿಳಿಯೋಣ ಪೂಜೆಯನ್ನು ಯಾಕೆ ಮಾಡಬೇಕು ದೇವಾಲಯದ ಪೂಜೆಗೂ ಇಷ್ಟಲಿಂಗ ಪೂಜೆಗೂ ವ್ಯತ್ಯಾಸಗಳೇನು ಪೂಜೆ ಮಾಡಿದ್ದರಿಂದ ಆಗುವ ಫಲಗಳೇನು ಏನನ್ನು ಪೂಜಿಸಬೇಕು ಪೂಜೆ ಮಾಡುವುದೋ ಮಾಡಿಕೊಳ್ಳುವುದು ಪೂಜ್ಯರು ಯಾರು ಪೂಜೆಯ ಪರಿಣಾಮಗಳೇನು ಎಂದು ಈ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಳ್ಳೋಣ ಸಹಜ ಜ್ಞಾನ ಮೊದಲು ಗುರುತಿಸಿಕೊಳ್ಳುವುದು ಜನ್ಮದಾತರಾದ ತಂದೆ ತಾಯಿಯವರನ್ನು ತೀರ್ಥ ಸ್ವರೂಪರಾದ ಪೂಜ್ಯ ತಂದೆಯವರು ಜನ್ಮದಾತೆಯಾದ ಪೂಜ್ಯ ಮಾತುಶ್ರೀಯವರು ಮೊದಲ ಗುರು ಮೊದಲ ಪ್ರತ್ಯಕ್ಷ ದೇವರು ಇವರೇ ತದನಂತರದಲ್ಲಿ ಜೀವನ ಜ್ಞಾನ ಆತ್ಮಜ್ಞಾನ ಮತ್ತು ಜೀವನ್ ಮುಕ್ತಿ ತೋರುವ ಅನುಭಾವಿಗಳಾದ ಪರಮಜ್ಞಾನ ಗುರು ಪೂಜ್ಯರು ತಂದೆ ತಾಯಿಯವರ ಸಂಬಂಧವಿಲ್ಲದೆ ಈ ಜಗತ್ತಿಗೆ ಬಂದವರು ಯಾರೂ ಇಲ್ಲ ವಿರಕ್ತ ಸ್ವಾಮಿಗಳು ವೈರಾಕ್ಯ ಮೂರ್ತಿಗಳು ಋಷಿಗಳು ಮುನಿಗಳು ಜಗದ್ಗುರುಗಳು ರಾಜ ಮಹಾರಾಜ ಚಕ್ರವರ್ತಿಗಳು ಡಾಕ್ಟರ್ಗಳು ಇಂಜಿನಿಯರ್ಗಳು ನ್ಯಾಯಮೂರ್ತಿಗಳು ದೇವದೇವತೆಗಳು ಎಲ್ಲರೂ ತಂದೆ ತಾಯಿ ಸಂಸರ್ಗದಲ್ಲಿಯೇ ಉದಿಸಿದವರು ತಂದೆ ತಾಯಿಗಳು ಗುರುವಿನ ಪ್ರಭಾವಕ್ಕೆ ಒಳಗಾದವರೇ ಚಿಂತನೆ ಸಾಧನೆ ಸಂಸ್ಕಾರದಿಂದ ದೊರೆಯುತ್ತದೆ ವಿಶೇಷ ಜ್ಞಾನ ಇದು ಸಹಜ ಸ್ಥಿತಿಯಿಂದ ಉನ್ನತೀಕರಣ ಹೊಂದಲು ವಿಶೇಷವಾದ ಅನುಭಾವಿಗಳಿಂದ ಸಂಸ್ಕಾರಾನ್ವಿತರಾದರೆ ಅಂತಿಮವಾದ ಶ್ರೇಷ್ಠ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಜೀವನೋದ್ಧಾರಕ್ಕಾಗಿ ಶಾಲೆಗಳಲ್ಲಿ ಸಾಧನೆ ಮಾಡಿದವರು ಅನೇಕ ಹುದ್ದೆಗಳನ್ನು ಸ್ವೀಕರಿಸಿ ಸುಖಿ ಜೀವನದಲ್ಲಿ ಧನ್ಯತೆಯನ್ನು ಹೊಂದಿದ್ದಾರೆ ಜೀವನದ ಜೊತೆಗೆ ಆತ್ಮಜ್ಞಾನವನ್ನು ಹೊಂದುವುದು ಶ್ರೇಷ್ಠತಮವಾಗಿರುತ್ತದೆ ಜಗತ್ತಿನಲ್ಲಿ ಅನೇಕ ಧರ್ಮಗಳು ಮೈದಾಳಿವೆ ಒಬ್ಬ ವ್ಯಕ್ತಿ ಯಾವ ಧರ್ಮದ ಸಂಸ್ಕಾರವನ್ನು ಪಡೆಯುತ್ತಾನೋ ಆ ಧರ್ಮ ಸಂಸ್ಕೃತಿಗೆ ಒಳಗಾಗಿ ಆ ಸ್ವರೂಪವನ್ನು ಪಡೆಯುತ್ತಾನೆ ಆ ಧರ್ಮಗಳೆಲ್ಲ ಗುರು ಮತ್ತು ದೇವರ ಕಡೆಗೆ ಮುಖ ಮಾಡುತ್ತವೆ ದೇವರನ್ನು ತೋರುವವರು ಗುರುವೇ ಆಗಿರುತ್ತಾರೆ ವಿಶೇಷವೆಂದರೆ ಬಸವ ಧರ್ಮ ಗುರುಗಳು ಮಾತ್ರ ದೇವರನ್ನು ಹುಡುಕಲು ಹಚ್ಚುವುದಿಲ್ಲ ದೇವನೇ ತಾನಾಗುವ ಸಂಸ್ಕಾರವನ್ನು ಪುರುಷರು ಮತ್ತು ಸ್ತ್ರೀಯರಿಗಾದಿಯಾಗಿ ಅನುಗ್ರಹಿಸುತ್ತಾರೆ ಬಸವರ ಧರ್ಮಸೂತ್ರ ದಯೆ ಕರುಣೆ ವಿನಯ ಸಮತೆ ಉಳ್ಳದ್ದಾಗಿ ಸಕಲ ಜೀವರಾಶಿಗಳಿಗೂ ಒಳಪಟ್ಟಿದ್ದಾಗಿರುತ್ತದೆ ದೇವ ಸಂಸ್ಕಾರವನ್ನೇ ಸ್ಥೂಲ ಸೂಕ್ಷ್ಮ ಕಾರಣ ತನುವಿಗೆ ಅನುಗ್ರಹಿಸಿರುವುದರಿಂದ ಕಾಯ ಸಹಿತ ಗುರು ಪ್ರಾಣ ಸಹಿತ ಲಿಂಗ ಜ್ಞಾನ ಸಹಿತ ಜಂಗಮವಾಗಿರುತ್ತದೆ ಹೀಗಾದ ಮೇಲೆ ಹುಡುಕುವುದು ಯಾರನ್ನು ಅದಕ್ಕಾಗಿ ಶ್ರೀ ಗುರು ಬಸವರು ಜೀವನೋದ್ಧಾರಕ್ಕಾಗಿ ಕಾಯಕವನ್ನು ಆತ್ಮೋದ್ಧಾರಕ್ಕಾಗಿ ಲಿಂಗಾಂಗ ಯೋಗವನ್ನು ಜೀವನ್ಮುಕ್ತಿಗಾಗಿ ದಾಸೋಹವನ್ನು ಕರುಣಿಸಿದರು ಇದಕ್ಕಿಂತ ಸವಲತ್ತು ಸೌಭಾಗ್ಯ ಯಾರು ಕರುಣಿಸಬಲ್ಲರು ಯೋಚಿಸಿ ಶ್ರೇಷ್ಠವಾದದ್ದನ್ನು ಸ್ವೀಕರಿಸಿ ಧನ್ಯತೆಯನ್ನ ಹೊಂದಿರಿ ದೇವಾಲಯದಲ್ಲಿರುವ ದೇವರು ತನ್ನಿಂದ ಬೇರೆಯಾದ ದೇವಲೋಕದ ದೇವರು ತಾವು ಆ ದೇವರಿಂದ ಭಿನ್ನವಾದವರು ದೇವರೇ ಬೇರೆ ಭಕ್ತರೇ ಬೇರೆ ಶಿಲಾಮೂರ್ತಿಯ ಮುಖಾಂತರ ಭಕ್ತಿ ಮಾಡಿ ದೇವರನ್ನ ಒಲಿಸಿಕೊಳ್ಳಬೇಕು ಒಬ್ಬ ಪೂಜಾರಿ ಅರ್ಚಕ ದೇವರ ಮೂರ್ತಿಯನ್ನ ಪೂಜಿಸಿದರೆ ನೂರು ಸಾವಿರ ಭಕ್ತರು ಕೈಯೊಡ್ಡಿ ಬೇಡುತ್ತಾರೆ ಸಾವಿನವರೆಗೆ ಪೂಜಾರಿಯವರಿಗೆ ದೇವರು ಕಂಡಿಲ್ಲವೆಂದ ಮೇಲೆ ಒಂದು ಗಳಿಗೆ ಕೈಯೊಡ್ಡಿ ಬೇಡುವ ಭಕ್ತರಿಗೆ ಎಲ್ಲಿ ಸಿಗಬೇಕು ಸತ್ಯದ ಚಿಂತನೆ ಮಾಡಿದರೆ ಗೊತ್ತಾಗುತ್ತದೆ ಶಿಲಾಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿರುತ್ತೇವೆ ಎನ್ನುತ್ತಾರೆ ಪ್ರಾಣವಿದ್ದ ಮೇಲೆ ದೇವರು ನೋಡಬೇಕು ಕೇಳಬೇಕು ಕೊಡಬೇಕು ತೆಗೆದುಕೊಳ್ಳಬೇಕು ಇದಾವ ಕ್ರಿಯೆ ಇಲ್ಲವೆಂದ ಮೇಲೆ ಪ್ರಾಣವಿಲ್ಲ ಎಂದರ್ಥ ಪ್ರಾಣವಿದ್ದ ಒಂದು ಇರುವೆ ಸ್ವಾನ ಆನೆ ಕತ್ತೆ ಸ್ಪಂದಿಸುತ್ತದೆ ಈ ದೇವರ ಸ್ಪಂದನವಿದೆಯೇ ಚಿತ್ರ ರೂಪಿಸಬಲ್ಲರು ಮೂರ್ತಿ ಮಾಡಬಲ್ಲರು ಪ್ರಾಣ ಕೊಡಬಲ್ಲರೆ ಚಿತ್ರದ ಕಬ್ಬು ತಿನ್ನಲು ಬರುವುದೇ ಯೋಚಿಸಿ ನಿಮ್ಮಲ್ಲಿಯೇ ಪ್ರಾಣ ಚೈತನ್ಯವಿರಲು ನೀವು ಸಂಸ್ಕಾರವಂತರಾದರೆ ದೇವನಾಗಿ ಮಾತನಾಡಬಲ್ಲಿರಿ ಕ್ರಿಯಾತ್ಮಕವಾಗಿ ವರ್ತಿಸಬಲ್ಲರಲ್ಲವೇ ತೊಟ್ಟಿಲಲ್ಲಿ ಒಂದು ಮಗು ಮಲಗಿದ್ದರೆ ಮನೆಗೆ ಬೀಗ ಹಾಕಿ ಹೋಗುವುದಿಲ್ಲ ಜನ ಇದ್ದಾಗ ದೇವರ ಬಾಗಿಲಿಗೆ ಬೀಗ ಹಾಕಿಕೊಂಡು ಹೋಗುತ್ತಾರಲ್ಲವೇ ಅರಿವಿದ್ದರೆ ಯೋಚಿಸಿ ಸತ್ಯ ತಿಳಿದುಕೊಳ್ಳಿರಿ